ದೇವ್ರೆ, ನನ್ನ ಯಾಕಪ್ಪ ಇನ್ನೂ ಬದುಕ್ತಿದ್ಯಾ? ನನ್ನನ್ನು ಕರ್ಕೊಂಡ್ ಬಿಡ್ಬಾರ್ದಿತ್ತ? ನಮ್ ಗೋಡೋರಿಗೆ ಬೆಂಕಿ ಬಿದ್ದಾಗ ನಾನು ಇಲ್ಲ ಇರ್ಬಾರ್ದಿತ್ತ? ಇದ್ರ ಜೊತೆಗೆ ನಾನು ಸುಟ್ಟು ಬೂದಿ ಆಗ್ಬಾರ್ದಿತ್ತ? ಅಯ್ಯೋ ನವ್ಯ, ಯಾಕೆ ಬಂದು ಹೀಗ್ ಕೂತಿದ್ಯಾ? ಅಳ್ಬೇಡ್ವೆ, ನೋಡಿದ್ರೆ ನಮ್ಗೆ ಸಂಕಟ ಆಗ್ತಿದೆ ಕಣೆ. ಇನ್ನೇನ್ ಮಾಡ್ಲಿ ಅಂತೆ, ನೆನೆಸ್ಕೊಂಡ್ರೆ ಹೊಟ್ಟೆಗೆ ಬೆಂಕಿ ಬಿದ್ದಂಗಾಗುತ್ತೆ. ಕೂತ್ಕೊಂಡು ಅಳ್ಬೇಕು ಅಂತ ಅನ್ಸುತ್ತೆ. ಹೇಗಿತ್ತು, ಹೇಗಾಗೋಗಿದೆ ನೋಡಿ ಅಂತೆ. ನನ್ ಗಂಡನ್ ಕನ್ಸು ಆಸೆ ಎಲ್ಲ ಸುಟ್ಟು ಬೂದಿ ಆಗೋಗಿದೆ ಅಂತೆ. ಗೊತ್ತು ಕಣೆ ನವ್ಯ, ಹಾಗಂತ ನೀನ್ ಅಷ್ಟ ಕೂತ್ರೆ ಎಲ್ಲ ವಾಪಸ್ ಬಂದ್ಬಿಡುತ್ತಾ? ಕಣಿ ಮನೆಗೆ ಸ್ವಲ್ಪ ಹೊಟ್ಟೆಗೆ ಏನಾಗುತ್ತೆ ಎಂದು ಸ್ವಲ್ಪ ಹೊತ್ತು ಮಲಕು. ಹೀಗೆ ಹತ್ತು ಹತ್ತು ಹಾಸಿಗೆ ಹಿಡಿದ್ಬಿಡ್ತೀಯ ಅಷ್ಟೇ. ನಂಗೊಂದ್ ದೊಡ್ಡ ವಿಷ ಕೊಟ್ಬಿಡಿ, ಇಲ್ಲೇ ಅದನ್ನ ಹೊಟ್ಟೆಗೆ ಹಾಕೊಂಡು ಮಲ್ಕೊಂಡ್ ಬಿಡ್ತೀನಿ. ಹಾಗ ಅನ್ಬೇಡ್ವೆ, ಕಷ್ಟ ನಷ್ಟ ಎಲ್ಲ ಜೀವನದಲ್ಲಿ ಇದ್ದಿದೆ, ಅದಕ್ಕೆ ಅಂತ ಸಾಯೋ ಮಾತಾಡ್ತಾರ? ನಿನ್ನ ಹಾಗೆ ನಾನು ಯೋಚನೆ ಮಾಡಿದ್ರೆ ಯಾವಾಗ್ಲೂ ಸಾಯ್ಬೇಕಾಗಿತ್ತು. ನಿನಗಾದ್ರೂ ನಾವೆಲ್ಲರೂ ಇದೀವಿ, ಆದ್ರೆ ನನಗಾಗಿ ಯಾರು ಇರ್ಲಿಲ್ಲ ಕಣೆ. ಆದ್ರೂ ಇಷ್ಟು ದೊಡ್ಡ ಕುಟುಂಬನೆ ಎತ್ತಿ ನಿಲ್ಸಿದ್ದೀನಿ. ಹೇಗೆ ಹೇಳು? ಧೈರ್ಯ ಧೈರ್ಯ ಇರ್ಬೇಕು. ನೀನು ಗಟ್ಟಿಯಾಗಿ ನಿಂತ್ರೆ ತಾನೆ ನಿನ್ನ ಗಂಡನು ಇದನ್ನೆಲ್ಲ ಮರ್ತು ಹೊಸ ಬದುಕನ್ ಕಟ್ಕೊಳ್ಳೋದಕ್ ಸಾಧ್ಯ. ಹೇಳು ಮೇಲೆ ಹೇಳು. ಅತ್ತೆ ಹೇಳ್ತಿರೋದ್ ನಿಜ ನವ್ಯ, ಬದುಕಲಿ ಇಂಥದ್ದೆಲ್ಲ ಬರ್ತಾನೆ ಇರುತ್ತೆ. ನೀನ್ ಹೀಗ ಅಳ್ತಾ ಕೂತ್ರೆ ಏನ್ ಸಿಗುತ್ತೆ? ಸಮಾಧಾನ ಮಾಡ್ಕೋಬೇಕಲ್ವಾ? ಇಲ್ಲೇ ಇದ್ರೆ ನಿಮ್ ಮನ್ಸು ಇನ್ನೂ ಕೆಡುತ್ತೆ ಹೊರತು ಒಳ್ಳೆ ಯೋಚನೆಗಳು ಬರಲ್ಲ. ಬನ್ನಿ ರಾಧಾ. ಸುನಂದ, ಇದನ್ನೆಲ್ಲ ಕ್ಲೀನ್ ಮಾಡ್ಬಿಡಿ. ಚೂಡಿ, ಇದನ್ನ ನೋಡಿದಷ್ಟು ಇನ್ನೂ ದುಃಖ ಜಾಸ್ತಿ ಆಗ್ತಿರುತ್ತೆ. ಎಲ್ಲ ನೀರ್ ಹಾಕಿ ತೊಳೆದ್ಬಿಡಿ. ಸರಿ ಅತ್ತೆ, ನೀವು ಕರ್ಕೊಂಡು ಹೋಗಿ, ನಾವ್ ನೋಡ್ಕೋತೀವಿ. ನಾನು ಇದನ್ನೆಲ್ಲ ಗುಡಿಸಿ ಬೂದಿನೆಲ್ಲ ಹೊರಗಡೆ ಹಾಕ್ತೀನಿ. ಒಂದ್ ಬಕೆಟ್ ನೀರ್ ಚೆಲ್ಲಿ ಚೆನ್ನಾಗಿ ಉಜ್ಜಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಬಾ. ಅಯ್ಯೋ ಅದಕ್ಕೆ ನೀವು ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ, ತುಂಬಾ ಧೂಳಿದೆ. ಒಂದ್ ಕೆಲ್ಸ ಮಾಡಿ, ನೀವು ಹೊರಗಡೆನೆ ಇರಿ, ನಾನು ಇದನ್ನೆಲ್ಲ ಗುಡಿಸ್ಬಿಟ್ಟು ನಿಮ್ಮನ್ನ ಕರಿತೀನಿ. ಎಲ್ಲ ಒಬ್ಳೆ ಮಾಡ್ತೀಯಾ? ದಡ್ಡಿ ಹೋಗಿ ಪೊರ್ಕೆ ತಗೊಂಡ್ ಬಾ, ನಾನು ಮಾಡ್ತೀನಿ. ಸರಿ ಅದಕ್ಕೆ. ಸೀಮೆ ಎಣ್ಣೆ ವಾಸನೆ, ಎಲ್ಲ್ಯಾರು ಸೀಮೆ ಎಣ್ಣೆ ಇಡ್ತಾರೆ? ಸುನಂದ ಬಾ ಇಲ್ಲಿ ಒಂದ್ ನಿಮಿಷ, ಇದ್ರ ಸ್ಮೆಲ್ ನೋಡು. ಯಪ್ಪ ಸೀಮೆ ಎಣ್ಣೆ ಘಾಟು, ನಂಗೆ ವಾಸನೆ ಆಗಲ್ಲಪ್ಪ, ಹೊಟ್ಟೆ ಎಲ್ಲ ತೊಳ್ಸುತ್ತೆ. ಕರೆಂಟ್ ಶಾಕ್ ಆಗಿರ್ಬೋದಲ್ವಾ ಅದಕ್ಕೆ, ಹಂಗಾಗಿ ಒಳಗಡೆ ಎಲ್ಲ ಸುಟ್ಟೋಗಿರ್ಬೋದು. ಅಂದ್ರೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಹತ್ಕೊಂಡಿರೋ ಬೆಂಕಿ ಅಲ್ಲ. ಸುನಂದ ಬಾ ಇಲ್ಲಿ. ಒಂದ್ ಕೆಲ್ಸ ಮಾಡ್ತೀಯಾ, ಮನೆಗೆ ಹೋಗಿ ಟೆಸ್ಟರ್ ತರ್ತೀಯಾ? ಟೆಸ್ಟರ್? ಹಾಗಂದ್ರೆ ಟೆಸ್ಟರ್ ಸುನಂದ, ಕರೆಂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋ ಟೂಲ್. ಇಷ್ಟು ಉದ್ದ ಇರುತ್ತೆ, ಹಿಡಿ ದಪ್ಪ ಇರುತ್ತೆ, ಮುಂದೆ ಸ್ಟೀಲ್ ಕಡ್ಡಿ ಇರುತ್ತೆ. ಓ ಅದ, ಅದಕ್ಕೆ ಟೆಸ್ಟರ್ ಅಂತಾರ? ಇಲ್ಲಿ ತರ್ತೀನಿ. ಉದಿನೂ ಸೀಮೆ ಎಣ್ಣೆ ವಾಸನೆ ಇದೆಯಲ್ಲ, ಅಕ್ಕಿ ಬೇಳೆ ಇರೋ ಜಾಗದಲ್ಲಿ, ಅದು ವ್ಯಾಪಾರಕ್ಕೆ ಅಂತ ಅಷ್ಟ ಅಮೌಂಟ್ ಅಲ್ಲಿ ದಿನಸಿ ತಂದಿಡೋ ಕಡೆ ಯಾರಾದ್ರೂ ಸೀಮೆ ಎಣ್ಣೆ ಇಡ್ತಾರ?
ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಬಿದ್ದಿರೋದಾಗಿದ್ರೆ ಬಲ್ಬ್ಗಳು ಯಾವುದೂ ಉರಿತಿರ್ಲಿಲ್ಲ, ಎಲ್ಲ ಸುಟ್ಟೋಗಿರೋದು. ಅಂದ್ರೆ ಕರೆಂಟ್ ಇಂದ ಆಗಿದ್ದಲ್ಲ, ಇಲ್ಲೇ ಬೆಂಕಿ ಬಿದ್ದಿದೆ. ತಗೊಳ್ಳಿ ಅದಕ್ಕೆ ಟೆಸ್ಟರ್. ಸರಿ, ನೀವು ಕೂತಿರಿ, ನಾನು ಗುಡಿಸ್ಬಿಟ್ಟು ಬರ್ತೀನಿ. ಹಾಗಾದ್ರೆ ಬೆಂಕಿ ಹೇಗ್ ಹತ್ಕೊಳ್ತು? ಇಷ್ಟೆಲ್ಲ ಸುಟ್ಟೋಗೋ ಅಷ್ಟು ದೊಡ್ಡ ಬೆಂಕಿ ಬೀಳ್ಬೇಕು ಅಂದ್ರೆ ಇಲ್ಲಂತದ್ದೇನಿದೆ? ಪಟಾಕಿ ಫ್ಯಾಕ್ಟ್ರಿಗೋ ಹತ್ತಿ ಫ್ಯಾಕ್ಟ್ರಿಗೋ ಬೆಂಕಿ ಹತ್ಕೊಂಡ್ರೆ ಒಪ್ಕೋಬಹುದು, ಆದ್ರೆ ಅಕ್ಕಿ ಬೇಳೆ ಇರೋ ಗೋಡೌನಲ್ಲಿ ತಾನಾಗ್ ತಾನೇ ಬೆಂಕಿ ಹತ್ಕೊಳಕ್ ಹೇಗ್ ಸಾಧ್ಯ? ನಮ್ಗೇನೋ ಇಲ್ಲಿ ಬೇರೆನೇ ವಿಷಯ ಇದೆ ಅನ್ಸ್ತಾ ಇದೆ. ನಮಗ್ ಕಾಣಿಸ್ತಿರೋದೇ ಒಂದು, ಇಲ್ಲಿ ನಡ್ತಿರೋದೇ ಇನ್ನೊಂದು. ಮೊದ್ಲು ವಿಷಯ ಅತ್ತೆಗೆ ಹೇಳ್ಬೇಕು. ಸುನ್, ಡೂಪ್ಲಿಕೇಟ್ ಕೀ ಅಂತ ಅಕುಲ ಅವ್ರು ಕೊಟ್ಟಿದ್ದು ಸಿಂಗಲ್ ಇತ್ತು. ಇದು ಗೊಂಚಲಿದೆಯಲ್ಲ, ಅಂದ್ರೆ ಮಿಸ್ ಆಗಿದ್ದ ಒರಿಜಿನಲ್ ಕೀ ಇದೇನಾ? ಇಲ್ಲಿ ಹೇಗ್ ಬಂತು? ನವ್ಯಾ, ಸ್ವಲ್ಪ ಪಾನಕ ಕುಡಿದು ಸುಧಾರಿಸ್ಕೊಳೆ. ಎಷ್ಟು ಅಂತ ಗೋಳಾಡ್ತೀಯ? ನನ್ಗೇನು ಬೇಡ ಅಂತೆ, ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡಿ, ನನ್ಗೇನು ಸೇರಲ್ಲ. ಹತ್ತು ಹತ್ತು ಗಂಟ್ಲು ಪಸೆನೆ ಆರೋಯ್ತು, ತಗೋ ಹಠ ಮಾಡ್ಬೇಡ, ಕುಡಿ. ನನ್ ಗಂಡಂಗ್ ಬಂದಿರೋ ಆಪತ್ ನೆನೆಸ್ಕೊಂಡ್ರೆ ನನಗ್ ಜೀವನೇ ಹೋಗ್ತಿದೆ. ಅವ್ರಿ ನನ್ ಹೇಗ್ ಸುಧಾರಿಸ್ಕೋತಾರೋ, ಹೇಗ್ ಸಾಲ ತೀರಿಸ್ತಾರೋ. ಮತ್ತೇನಾಯ್ತೋ ಈಗ? ಒಬ್ಬರಿಂದ ಒಬ್ರು ಅಮ್ಮ ಅಮ್ಮ ಅಂತ ಅನ್ಕೊಂಬಂದ್ರೆ ನನ್ ಎದೆ ಒಡ್ತ ಹೋದಾಗತ್ತೆ. ಅಯ್ಯೋ, ಗಾಬರಿ ಆಗುವಂತದೇನು ಇಲ್ಲ ಅಮ್ಮ, ಒಳ್ಳೆ ಸುದ್ದಿನೇ ತಂದಿದ್ದೀನಿ. ನೀನೇ ಯಾವಾಗ್ಲೂ ಹೇಳ್ತಿರ್ತಿಯಲ್ಲ, ಏನೇ ಸಮಸ್ಯೆ ಬಂದು ಜಗಬಾರ್ದು, ಧೈರ್ಯವಾಗಿ ನಿಂತು ಎದುರಿಸ್ಬೇಕು, ಆಗ ದೇವರೇ ಬಂದು ಕೈ ಹಿಡಿತಾನೆ ಅಂತ. ಅದು ನಿಜ ಆಯ್ತಮ್ಮ. ದಿಢೀರಂತ ಒಂದ್ ದೊಡ್ಡ ಆರ್ಡರ್ ಬಂತು, ಅವ್ರು ಈಗ ತಾನೇ ಫೋನ್ ಮಾಡಿ ಹೇಳಿದ್ರು, ಆ ವಿಷಯನ ನಿಂಗೆ ಮೊದ್ ಹೇಳ್ಬೇಕು ಅಂತ ಓಡೋಡ್ ಬಂದೆ. ಪತೇವ್ರೆ, ನೀ ನಿತ್ಯ ಅಂತ ತೋರಿಸ್ಬಿಟ್ಟೆ. ಶ್ಯಾಮ, ನೀ ಅಂತ ಕೆಲ್ಸ ಮಾಡು. ಏನ್ ಆರ್ಡ್ರು? ಯಾರ್ದು? ಯಾರೋ ಲಾಯರ್ ಅಮ್ಮ, ಅವ್ರ ಮನೇಲಿ ವಾಸ್ತುಶಾಂತಿ ಮಾಡಿಸ್ತಿದಾರಂತೆ. ನಾಳೆನೇ ಫಂಕ್ಷನ್, ಅಡಿಗೆ ಸ್ವೀಟು ಎರಡು ಆರ್ಡರ್ ನನಗೆ ಕೊಟ್ಟಿದ್ದಾರೆ, ಅವ್ರ ಮನೆಗೆ ಹೋಗಿ ಮಾಡ್ಕೊಡ್ಬೇಕಂತೆ. ಒಳ್ಳೇದೆ ಆಯ್ತು ಕಣೋ, ಎಲ್ಲಿ ಮಾಡೋದು ಅಲ್ಲಿ ತಗೊಂಡು ಹೋಗೋದು ಇದೆಲ್ಲ ಒಂಥರ ರಗಳೆ. ಒಬ್ಬ ಇಷ್ಟು ಕೆಲ್ಸ ಹೇಗೋ ನಿಭಾಯಿಸ್ತೀಯ, ಜೊತೆಗೆ ಒಂದಿಬ್ಬರನ್ ಕರ್ಕೊಂಡು ಹೋಗು. ಏ ಇಲ್ಲಮ್ಮ, ನಾನೇ ಮಾಡ್ತೀನಿ. ಹುಡುಗರು ಹಾಕೊಂಡ್ರೆ ಸಂಬಳ ಕೊಡ್ಬೇಕು, ಅದ್ ಮತ್ತೆ ನಮ್ಗೆ ಲಾಸು. ಅಕುಲ್ ಮಾಡಿರೋ ಸಾಲನ ತೀರಿಸ್ಬೇಕು ಅಂದ್ರೆ ನಮಗೆ ಒಂದೊಂದು ಪೈಸಾನು ಮುಖ್ಯ ಆಗುತ್ತೆ. ಆ ದುಡ್ಡನ್ನು ಉಳಿಸಕ್ಕೋಸ್ಕರ ನಾನೇ ಮಾಡ್ತೀನಿ. ನೀನ್ ನೋಡಿದ್ರೆ ನನಗೆ ಹೆಮ್ಮೆ ಆಗುತ್ತೆ ಕಣ. ಎಷ್ಟು ಒಳ್ಳೆತನ ಇದ್ರೆ ಸಾಕು, ಮುಂದೆ ನೀನ್ ತುಂಬಾ ಚೆನ್ನಾಗಿರ್ತೀಯ. ಪ್ಲಾನ್ ಮಾಡಿದ್ದೀನಿ. ಅಕುಲ, ಅಕುಲ ಬಾಯಿಲಿ. ಯಾಕಮ್ಮ, ಮತ್ತೇನಾಯ್ತು? ಕೆಟ್ಟ ಸುದ್ದಿ ಇದ್ರೆ ದಯವಿಟ್ಟು ನನಗೆ ಹೇಳ್ಬೇಡಿ. ಹೇಳೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳೋ. ನಮ್ ಶ್ಯಾಮನ್ಗೆ ಒಂದ್ ದೊಡ್ಡ ಆರ್ಡರ್ ಸಿಕ್ಕಿದ್ಯಂತೆ, ಅದರಿಂದ ತುಂಬಾ ಲಾಭ ಬರುತ್ತೆ. ಅದ್ರಲ್ಲಿ ಬಂದಿದ್ದ ಹಣದಲ್ಲಿ ಯಾರ್ಯಾಗ ಏನೇನ್ ಕೊಡ್ಬೇಕೋ ಕೊಟ್ಬಿಡು, ಇಲ್ಲ ಅಂದ್ರೆ ದಿನಸಿ ತಲುಪಿಸ್ಬಿಡು. ನಂಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲಮ್ಮ. ಅಣ್ಣ ನಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾನೆ, ಈ ಜನ್ಮಕ್ಕೊಂದು ಋಣ ತೀರಿಸಕ್ಕಾಗಲ್ಲ. ಏನೋ ನೀನು, ನಾಳೆ ದಿನ ನನಗ್ ಕಷ್ಟ ಬಂದ್ರೆ ಬಿಟ್ಟೋಗ್ಬಿಡ್ತೀಯಾ? ಇಲ್ಲ ತಾನೆ, ನಿನ್ ಕಷ್ಟಕ್ ನಾನು, ನನ್ ಕಷ್ಟಕ್ ನೀನು, ಅಣ್ಣ ತಂಬಿ ನಾನು ಇಷ್ಟು ಮಾಡಬಾರ್ದಾ?
ಈ ಅನಿಷ್ಟನ್ ಮನೆ ಒಳಗಡೆ ಯಾಕೆ ತಂದಿರಾದ? ಮತ್ತೆ ಇವರಿಬ್ರು ಇದನ್ನ ನೋಡಿ ಎದೆ ಹಿಡ್ಕೊಂಡು ಕೂತ್ಕೊಳ್ಳಿ ಅಂತಾನ? ಮತ್ತೆ ನಮ್ ಗೋಡಾನ್ಗೆ ಯಾರೋ ಬೇಕು ಅಂತಾನೆ ಬೆಂಕಿ ಹಚ್ಚಿದ್ದಾರೆ, ಅದಕ್ಕೆ ಸಾಕ್ಷಿ ತೋರಿಸೋಣ ಅಂತ ತಗೊಂಡ್ ಬಂದೆ. ಏನ ಹೇಳ್ತಿದ್ಯಾ? ಬೇಕು ಅಂತ ಬೆಂಕಿ ಹಚ್ಚಿದ್ದ? ಹೌದು ಅತ್ತೆ, ನಾವೆಲ್ಲ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಂಡಿರ್ಬೋದು ಅಂತ ಅನ್ಕೊಂಡ್ವಲ್ಲ, ಭಾವನೂ ಹಾಗೆ ಅಂದ್ರು. ಆದ್ರೆ ಆತರ ಏನೂ ಆಗಿಲ್ಲ. ಇವ್ರಿಗೆ ಇಷ್ಟೆಲ್ಲ ಗೊತ್ತಾಗುತ್ತಾ? ಇವರಿಂದ ನಮ್ ಗುಟ್ಟು ಹೊರಗಡೆ ಬಂದಿಲ್ಲ ಅಂದ್ರೆ ಸಾಕಪ್ಪ. ಕರೆಂಟ್ ಇಂದ ಆಗಿದ್ದಲ್ಲ ಅಂತ ಹೇಗ್ ಹೇಳ್ತೀರಾದ? ನಿಮ್ಗೆ ಇದೆಲ್ಲ ಹೇಗ್ ಗೊತ್ತಾಗುತ್ತೆ ಅಣ್ಣ? ಅದಕ್ಕೆ ನಾವ್ ಅನ್ಕೊಂಡಂಗಿಲ್ಲ, ಏನೇನೋ ಟೆಸ್ಟ್ ಮಾಡಿದ್ರು, ನಾನೇ ನೋಡ್ದೆ. ಟೆಸ್ಟ್ ಅಂತದೇನ್ ಮಾಡ್ದೆ? ಏನಿಲ್ಲ ಅತ್ತೆ, ಇಡೀ ಗೋಡೌನ್ ವೈರಿಂಗ್, ಸ್ವಿಚ್ ಬೋರ್ಡ್ ಎಲ್ಲಾ ಚೆಕ್ ಮಾಡಿದೆ, ಯಾವ್ದೇ ತೊಂದರೆ ಆಗಿಲ್ಲ. ಈಗಲೂ ಕರೆಂಟ್ ಪಾಸ್ ಆಗ್ತಾ ಇದೆ, ಒಳಗಡೆ ಟ್ಯೂಬ್ ಲೈಟ್ ಉರಿತಾ ಇದೆ, ಅದರ ಅರ್ಥ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ಅಂತ. ಹಾಗೇನಾದ್ರೂ ಆಗಿದ್ರೆ ಬಲ್ಬು, ವೈರು, ಸ್ವಿಚ್ ಬೋರ್ಡ್ ಎಲ್ಲಾ ಸುಟ್ಟೋಗ್ಬೇಕಾಗಿತ್ತು, ಆದ್ರೆ ಯಾವ ಲಕ್ಷಣನೂ ಅಲ್ಲಿ ಕಾಣಿಸ್ತಿಲ್ಲ. ಆಮೇಲೆ ಅತ್ತೆ, ಗೋಡೌನ್ ಅಲ್ಲಿ ಒಂಥರ ವಾಸನೆ ಇತ್ತು, ಸೀಮೆ ಎಣ್ಣೆದು. ತಿನ್ನೋ ಪದಾರ್ಥ ಇಡೋ ಗೋಡೌನ್ ಅಲ್ಲಿ ಯಾರತ್ತೆ ಸೀಮೆ ಎಣ್ಣೆ ಇರ್ತಾರೆ? ಒಂದ್ಸಲ ಇದ್ರ ವಾಸನೆ ನೋಡಿ. ನಾವೇ ಬುದ್ಧಿವಂತರು ಅನ್ಕೊಂಡ್ರೆ ಈ ಹೊಸ ಹತ್ತಿಗೆ ನಮ್ಗೆ ಗುಂಡಿ ತೋಡ್ತಾ ಇದಾರಲ್ಲ. ಏಳನೇ ಕ್ಲಾಸ್ ಓದಿರೋರು ನಮ್ಮನ್ನೇ ಸಿಕ್ಕಾಕ್ಸೋಷ್ಟು ಬುದ್ಧಿವಂತರ? ಅಯ್ಯೋ ದೇವ್ರೇ, ಕೆಟ್ಟಲ್ಲಪ್ಪ ಗ್ರಾಚಾರ. ಆತ ಹೇಳ್ತಿರೋದ್ ನಿಜ, ಅದ್ರಲ್ಲಿ ಸೀಮೆಣ್ಣೆ ವಾಸನೆ ಬರ್ತಾ ಇದೆ ಅಂದ್ರೆ ಇದಕ್ಕೇನ್ ಅರ್ಥ? ಅರ್ಥ ಇಷ್ಟೇ ಅತ್ತೆ, ಯಾರೋ ನಮ್ಮವರೇ ಈ ಕೆಲಸ ಮಾಡಿರೋದು. ನಮ್ಮವ್ರೆ ಅಂತ ಹೇಗೆ ಹೇಳ್ತೀರಾ ಅತ್ತಿಗೆ? ನಾನ್ ಹೇಳ್ತಿಲ್ಲ ಬಾವ, ಇಕ್ಕಿ ಹೇಳ್ತಿದೆ. ಇಕ್ಕಿ ಗೋಡಾನ್ ಹೊರಗಡೆ ಬಿದ್ದಿತ್ತು, ಕ್ಲೀನ್ ಮಾಡ್ಬೇಕಾದ್ರೆ ನನ್ ಕೈಗೆ ಸಿಕ್ತು. ಇದ್ರರ್ಥ ನಮ್ಗೆ ಯಾರೋ ಗೊತ್ತಿದ್ದವರೇ ಈ ಕೆಲಸ ಮಾಡಿದ್ದಾರೆ ಅಂತ ತಾನೆ? ಅತ್ತೆ, ಸ್ವಲ್ಪ ದಿನದ ಹಿಂದೆ ನೀವು ನಂಗೆ ಗೋಡೌನ್ ಕ್ಲೀನ್ ಮಾಡೋದಕ್ಕೆ ಹೇಳಿದ್ರಿ, ನೆನಪಿದೆಯಲ್ಲ? ಹೌದು, ಅವತ್ ಸುನಂದ ನನಗೆ ಬೇರೆ ಯಾವುದೋ ಕೀ ಕೊಟ್ಟಿದ್ಲು, ಆಮೇಲೆ ಮನೆಗೆ ಬಂದು ಹುಡುಕ್ದಾಗ್ಲೂ ಅದ್ರ ಒರಿಜಿನಲ್ ಕೀ ಸಿಗ್ಲಿಲ್ಲ, ಎಲ್ಲೋ ಕಳ್ದೋಗಿತ್ತು. ಅದಕ್ಕೆ ಅಕುಲ್ ಬಾವ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡು ಬಂದ್ರು. ನಾನು ಇವರು ಪೊಂಗಲ್ ಮಾಡೋದಕ್ಕೆ ಹೊಸ ಅಕ್ಕಿ ತರೋಣ ಅಂತ ಗೋಡೌನ್ ಹೊರಟಾಗ ಬಾವ ಅದೇ ಡೂಪ್ಲಿಕೇಟ್ ಕೀ ನಮಗ್ ಕೊಟ್ರು. ಅದರಿಂದ ಬಾಗ್ಲು ಓಪನ್ ಮಾಡಿ ಒಳಗೆ ಹೋದಾಗ ಬೆಂಕಿ ಬಿದ್ದಿದ್ ವಿಷಯ ನಮಗ್ ಗೊತ್ತಾಯ್ತು. ಮುಚ್ಚಿದ ಗೋಡೌನ್ ಒಳಗಡೆ ತಾನಾಗ್ ತಾನೆ ಬೆಂಕಿ ಹೇಗ್ ಹತ್ಕೊಳ್ತು ಅಂತ ನನ್ಗೆ ಆವಾಗ್ಲೇ ಅನುಮಾನ ಬಂತು. ಆ ಅನುಮಾನಕ್ಕೆ ಈಗ ಉತ್ತರ ಸಿಕ್ತು. ಇಲ್ಲಿ ನೋಡಿ ಅತ್ತೆ, ಇದ್ ಗೋಡೌನ್ ಒರಿಜಿನಲ್ ಕೀ. ಅಂದ್ರೆ ರಾಧ, ನೀನ್ ಹೇಳ್ತಿರೋದು ನಾವ್ ಕೀ ಎಲ್ಲಿ ಇರ್ತೀವಿ ಅಂತ ಗೊತ್ತಿರೋರ ಯಾರೋ ಒರಿಜಿನಲ್ ಕೀ ಹಾಕದ್ದು ಟೈಮ್ ನೋಡ್ಕೊಂಡು ಇಂತ ಕೆಲಸ ಮಾಡಿದ್ದಾರೆ ಅಂತಾನ? ಹೌದು, ಈ ಕೀಯಿಂದ ಬಾಗ್ಲು ತೆಗೆದು ಒಳಗಡೆ ಹೋಗಿ ಎಲ್ಲಾ ಕಡೆ ಬೆಂಕಿ ಇಟ್ಟು ಸುಟ್ಟು ತಮ್ ಕೆಲಸ ಎಲ್ಲ ಮುಗಿಸಿ ಮತ್ತೆ ನೀಟಾಗಿ ಬಾಗ್ಲು ಹಾಕಿ ಹೊರಗಡೆ ಬಂದಿದ್ದಾರೆ. ಆದ್ರೆ ಗಡಿಬಿಡಿಯಲ್ಲಿ ಕೀನ ಅಲ್ಲೇ ಬೀಳಿಸ್ಕೊಂಡಿದ್ದಾರೆ. ನಮ್ ಬುಡ ಕೇಟ್ಲಲ್ಲಪ್ಪ ಇವಳು, ಇನ್ನೊಂದ್ ಹೆಜ್ಜೆ ಮುಂದೆ ಬಂದ್ರು ಕಳ್ರು ನಾವೇ ಅಂತ ಗೊತ್ತಾಗೋಷ್ಟು ಮುಂದೆ ಬಂದಿದ್ದಾಳೆ. ದೇವ್ರೇ, ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಕಳ್ಳ ಎಂತ ಬುದ್ಧಿವಂತ ಆದ್ರೂ ಒಂದಲ್ಲ ಒಂದ್ ಕ್ಲೂ ಬಿಟ್ಟೆ ಬಿಡ್ತಾನೆ ಅಂತ ಇದಕ್ಕೆ ಹೇಳುದು. ನಮ್ಮವರೇ ಯಾರೋ ಈ ಕೆಲಸ ಮಾಡಿದಾರತ್ತೆ, ಅನುಮಾನನೇ ಇಲ್ಲ.
ನಡೀತಿದೆ ಈ ಮನೆಯಲ್ಲಿ. ಮನೆ ತುಂಬಾ ಇಷ್ಟು ಜನ ಇದ್ದೀವಿ, ಮನೆ ಒಳಗಡೆ ಯಾರೊಬ್ಬ ಬಂದು ಬೇಗ ತಗೊಂಡು ಹೋಗ್ತಾನೆ ಅಂದ್ರೆ ಏನರ್ಥ? ನಾಳೆ ಕತ್ತಿಗೆ ಠೇಸ್ಕ್ ಸಾಯಿಸ್ಬಿಟ್ರೆ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀಯ? ನಾವೆಲ್ಲ ಇಲ್ವಾ, ಯಾಕೆ ಎದುರ್ಕೋತೀಯ? ಹಾಗಂತ ಈ ವಿಷಯನ ಇಲ್ಲೇ ಬಿಡೋದಲ್ಲ, ಮನೆ ಸೇಫ್ಟಿ ಪ್ರಶ್ನೆ ಇದೆ, ಅದಕ್ಕೆ ಯಾವ್ದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ ಅಂತ ಹೇಳಿದ್ದು. ಆದ್ರೆ ನನ್ನ ಮಾತು ಯಾರು ಕೇಳ್ತಾನೆ ಇಲ್ಲ. ಮಣ್ಣಾಕ, ನಮ್ಮನ್ ಮನೆ ಬಿಟ್ಟು ಓಡಿಸೋ ತನಕ ಇವಳಗ್ ನೆಮ್ಮದಿ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು. ನೀನ್ ಉದ್ಧಾರ ಆಗಲ್ಲ ಅಕ್ಕ, ನಮ್ಮ ಹೊಟ್ಟೆ ಉರ್ಸಿ ನೀನ್ ಉದ್ಧಾರ ಆಗಲ್ಲ ಅಕ್ಕ. ಶ್ಯಾಮ, ನಮ್ ಹೋಟ್ಲ್ ಅವ್ರ ಕೈವಾಡ ಏನಾದ್ರೂ ಇದೆ ಅಂತ ನಿನ್ಗೆ ಅನುಮಾನ ಇದೆಯಾ? ಏ, ಅವರೆಲ್ಲ ತುಂಬಾ ಒಳ್ಳೆ ಹುಡುಗರಮ್ಮ, ನಂಗೆ ಅವ್ರ ಮೇಲೆ ನಂಬಿಕೆ ಇದೆ, ಅವ್ರು ಯಾವತ್ತೂ ಇಂಥ ಕೆಲಸ ಎಲ್ಲ ಮಾಡಲ್ಲ. ಹಾಗಾದ್ರೆ ಇನ್ಯಾರು? ಮನೆಯವ್ರನ್ನ ಬಿಟ್ರೆ ಆ ಕಡೆ ಆಗಾಗ ಹೋಗಿ ಬರೋರು ಹೋಟ್ಲ್ ಅವ್ರು ತಾನೆ. ಇನ್ನವರು ಈ ಕೆಲಸ ಮಾಡಿಲ್ಲ ಅಂದ್ರೆ ಮಾಡ್ತವ್ರು ಯಾರು? ಅಕುಲ, ಯಾವುದಕ್ಕೂ ನೀನ್ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡು. ನಾನಮ್ಮ, ಅಣ್ಣನೇ ಹೋಗ್ಲಿ, ಮನೆಗೆ ದೊಡ್ಡ ಮಗ ಅಲ್ವಾ. ಇದರಲ್ಲಿ ಚಿಕ್ಕ ಮಗ ದೊಡ್ಡ ಮಗ ಅಂತ ಏನೂ ಇಲ್ಲ, ನೀನೇ ಹೋಗ್ಬಿಡ್ಬಾ. ಹೇಗೂ ಗೋಡವ್ ನೋಡ್ಕೋತಾ ಇದ್ದಿದ್ ನೀನ್ ತಾನೆ, ಅಲ್ಲಿ ಏನಿತ್ತು ಏನಿಲ್ಲ ಅಂತ ಸರಿಯಾಗಿ ಎಲ್ಲಾನು ಲೆಕ್ಕ ಕೊಟ್ಟು ಕಂಪ್ಲೇಂಟ್ ಬರ್ಸ್ಬಿಡ್ಬಾ. ಆ ಮನೆ ಹಳ್ ಕೆಲ್ಸ ಮಾಡಿದವ್ರು ಯಾರು ಅಂತ ಗೊತ್ತಾಗ್ಲಿ. ಪೊಲೀಸರು ಶಿಕ್ಷೆ ಕೊಡಕ್ಕೂ ಮುಂಚೆ ಜುಟ್ ಹಿಡಿದು ನೆಲಕ್ಕೆ ಬಗ್ಸಿ ಬೆನ್ನ ಮೇಲೆ ಬರೆ ಹಾಕ್ಬಿಡ್ತೀನಿ. ಇನ್ನು ಯಾಕೋ ಇಲ್ಲೇ ನಿಂತಿದ್ಯ, ಹೋಗೋ. ಆ ಪಾಪ ಯಾರು ಅಂತ ನನಗೆ ಗೊತ್ತಾಗ್ಬೇಕು, ಹೊರಡು. ಸರಿ ಅಮ್ಮ. ಶ್ಯಾಮ, ನಾಳೆ ಆ ದೊಡ್ಡ ಆರ್ಡರ್ ಇದೆ ಅಂದಿಯಲ್ವಾ, ಹೋಗು, ಅದೇನೇನ್ ತಯಾರಿ ಮಾಡ್ಕೋಬೇಕೋ ಮಾಡ್ಕೊ ಹೋಗು. ಸರಿ ಅಮ್ಮ. ದುಡ್ಡು ದಂಡ ಅಂತ ಎಲ್ಲ ಕೆಲಸ ನೀನೇ ಮಾಡ್ಬಿಡ್ವೋ, ಹೋಗ್ತಾ ಜೊತೆಗೆ ಸಹಾಯಕ್ಕೆ ಅಂತ ಒಂದಿಬ್ಬರು ಕರ್ಕೊಂಡು ಹೋಗು. ಆಯ್ತು, ನೋಡ್ತೀನಿ ಬಿಡು. ಈ ರಾಧಾಕ್ಕನ್ ಯಾಕೋ ತುಂಬಾ ಅತಿ ಆಗ್ಲಿಲ್ವಾ, ಎಲ್ಲದಕ್ಕೂ ಮಧ್ಯ ಬರ್ತಾರೆ. ಅಲ್ಲ, ಗೋಡವನ್ ನೋಡ್ಕೋತಿರೋದ್ ನಾವು, ನಷ್ಟ ಆಗಿರೋದ್ ನಮ್ಗೆ, ಇವ್ರು ಯಾಕೆ ಬೇಕು ಉಸಾಬ್ರಿ? ಪೊಲೀಸ್ ಅಂತೆ ಮಣ್ಣಂತೆ ಹಾಳಾದವರು. ದಡ್ಡಿ ದಡ್ಡಿ ಅಂತ ಅನ್ಕೊಂಡಿದ್ದೆ ಬಂತು, ದಡ್ಡ್ರು ನಾವು. ಅದಕ್ಕೆ ಎಲ್ಲ ಗೊತ್ತಾಗುತ್ತೆ. ಏನ್ ತಲೆ ಓಡಿಸಿದ್ರು ನೋಡಿದ್ಯಾ, ಸೀಮೆಣ್ಣೆ ಎಲ್ಲಿದ್ದ ಬಂತು, ಇಲ್ಲಿ ಕಡ್ಡಿ ಅರ್ಗಿ ಹಾಕಿದ್ರು ಅಂತ ಪ್ರಶ್ನೆ ಬೇರೆ. ರೀ, ಅಕಸ್ಮಾತ್ ಅಕ್ಕ ಹೇಳ್ದಂಗೆ ಪೊಲೀಸರು ಬಂದ್ರೆ ನಾವು ಉಳಿತೀವ? ಅವ್ರ ಲಾಠಿ ಏಟ್ ಮುಂದೆ ನಮ್ಮ ಆಟ ನಡೆಯುತ್ತೆ ಅಂತೀರಾ? ನಾನು ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಕಣೆ, ಸದ್ಯ ಅಮ್ಮ ಕೆಲಸ ನನಗೆ ಕೊಟ್ಟಿದ್ದಕ್ಕೆ ನಾವು ಉಳ್ಕೊಂಡ್ವಿ. ಹೌದು ರೀ, ಅವರದೊಂದೇ ಒಳ್ಳೆ ಕೆಲಸ ಮಾಡಿತ್ತು. ಆದ್ರೂ ಎಷ್ಟ್ ದಿನ ಅಂತ ಹೀಗೆ ಇರಕ್ಕಾಗತ್ತೆ? ನಾನ್ ದೂರ್ ಕೊಟ್ಟಿಲ್ಲ ಅಂತ ಗೊತ್ತಾದ್ರೆ ನಾಳೆ ಅಣ್ಣ ಹೋಗ್ತಾನೆ, ಅಣ್ಣ ಹೋಗಿಲ್ಲ ಅಂದ್ರೂ ಆತಿಗೆ ಸುಮ್ನೆ ಇರ್ತಾರ? ಏನ್ರಿ ಮಾಡೋದ್ ಇವಾಗ, ನಮ್ಗಿಂತ ಗತಿ ಬರುತ್ತೆ ಅಂತ ನಾನು ಅನ್ಕೊಂಡು ಇರ್ಲಿಲ್ಲ. ನಂಗೂ ತಲೆ ಕೆಡ್ತಾ ಇದೆ ಕಣೆ, ಇದೆ ಲವಲಕ್ಕಿ ಕುಟ್ಟಂಗ ಆಗ್ತಾ ಇದೆ. ಪೊಲೀಸರು ನೋಡಿದ್ರೆ ಟೆನ್ಷನ್ಗೆ ಸತ್ತೋಗ್ತೀನಿ ನಾನು. ರೀ, ಹಾಗೆಲ್ಲ ಅನ್ಬೇಡ್ರಿ, ಪೊಲೀಸರು ವಿಷಯ ತೆಗಿಬೇಡಿ, ನಂಗ್ ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ, ನಂಗ್ ನೀವು ಬೇಕು ರೀ. ಲೇ, ನಾನೆಲ್ಲೇ ಹೋಗ್ತೀನಿ, ಇಲ್ಲೇ ಇದ್ದೀನಲ್ಲ. ಇವತ್ತೇನೋ ಇಲ್ಲೇ ಇದ್ದೀರಾ, ಆದ್ರೆ ನಾಳೆ ಪೊಲೀಸರು ಬಂದು ಬೆಂಕಿ ಹಚ್ಚಿದ್ ನೀವೇ ಅಂತ ಗೊತ್ತಾಗಿ ನಿಮ್ಮನ್ನ ಎಳ್ಕೊಂಡು ಹೋದ್ರೆ ನನ್ ಗತಿ ಏನ್ರಿ? ಒಂಟಿ ಹೆಂಗ್ಸು ನಾನು, ಹೇಗ್ ಬದುಕ್ಲಿ? ಏನ್ ಮಾತಾಡ್ತಾ ಇದ್ಯಾ, ತಲೆ ಕೆಟ್ಟಿದ್ಯಾ ನಿನ್ಗೆ? ಪ್ಲಾನ್ ನಿಂದು ಜೈಲ್ಗೆ ಹೋಗ್ಬೇಕಾಗಿರೋದ್ ನೀನು, ನಾನಲ್ಲ. ಏನ್ ಮಕ ನೋಡ್ತಾ ಇದ್ಯಾ, ಪ್ಲಾನ್ ನಿಂದೆ ತಾನೆ, ನೀನೆ ತಾನೆ ಹೇಳ್ಕೊಟ್ಟಿದ್ದು, ಹಂಗಿದ್ಮೇಲೆ ಜೈಲು ನಿನ್ಗೆ, ನನ್ನ ಹೇಳಿ ಬೇಡ. ಏನ್ರಿ ಹೀಗಂತಿದ್ದೀರಾ, ಕಟ್ಕೊಂಡ್ ಹೆಂಡ್ತೀನ ನಡು ನೀರಲ್ಲಿ ಕೈ ಬಿಡ್ತೀರಾ? ನೀನೇನ್ ಕಮ್ಮಿನ, ತಾಳಿ ಕಟ್ಟಿದ ಗಂಡಿನ ಹೋಗು ಅಂತ ಇದೆಯಲ್ಲ, ನಾನ್ ಯಾಕೆ ಹೋಗ್ಲಿ, ನೀನೇ ಹೋಗು. ರೀ, ಮಾತಿಗೂ ಹೋಗು ಹೋಗು ಅಂತ ಅನ್ಬೇಡ್ರಿ,
ನಂಗೆ ತುಂಬಾ ಭಯ ಆಗುತ್ತೆ. ನಾನಂತ ಜಾಗಕ್ಕೆಲ್ಲ ಹೋಗಲ್ಲ. ಅಲ್ಲಿ ತಲಕ್ ಬಡ್ದಂಗ್ ಬಡಿತಾರಂತೆ, ಸರಿಯಾಗಿ ಊಟನೂ ಕೊಡಲ್ವಂತೆ. ನಾನಂತ ಜಾಗದಲ್ಲೆಲ್ಲ ಇರಲ್ಲ ರೀ. ಇರಕ್ಕಾಗಲ್ಲ ಅಂದ್ರೆ ತಲೆ ಓಡಿಸು. ಇದರಿಂದ ಹೇಗ್ ಹೊರಗ್ ಬರ್ಬೇಕು ಅಂತ ಯೋಚನೆ ಮಾಡು. ಒಂದು ಪ್ಲಾನ್ ತೆಗಿ. ಸುಮ್ನೆ ಬಾಯ್ ಬಡ್ಕೊಂಡ್ರೆ ಏನು ಬರಲ್ಲ. ಕರ್ಚಿಫ್ ವಾಚ್ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಪಾಪ ರಾಧ ಮಲ್ಕೊಂಡಿದ್ದಾಳೆ. ಲೈಟ್ ಹಾಕಿ ಎಪ್ಸೋದ್ ಬೇಡ. ಬೆಳಗಿನ ಜಾವ ನಿದ್ದೆ ಕೆಡಿಸಿದ್ರೆ ಕಿರಿಕಿರಿ ಆಗ್ಬೋದು. ಅಮ್ಮ ಯಾರು? ನಾನು ಶ್ಯಾಮ, ಗಾಬರಿ ಆಗ್ಬೇಡ. ಸಾರಿ ರಾಧ, ನಿಂಗೆ ಎಚ್ಚರ ಆಗ್ದಂಗೆ ತಗೊಂಡೋಗ್ಬೇಕು ಅಂತ ಭಾರಿ ಹುಷಾರಾಗಿದ್ದೆ, ಆದ್ರೆ ಈ ಕಬೋರ್ಡ್ ತೆಗಿಬೇಕಾ ಸೋಂಡಾಗೋಯ್ತು. ಸಾರಿ, ನೀನ್ ಮಲ್ಕೋ. ಇನ್ನು 4 ಗಂಟೆ, ಇಷ್ಟ ಬೇಕೆ ಹಾಕಿದ್ದಾರೆ ಇವರು? ರಾಧಾ, ನನ್ ವಾಚ್ ಏನಾದ್ರು ನೋಡಿದ್ಯಾ? ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಇದೆ. ಅಲ್ಲ, ಇಷ್ಟೊತ್ತಿಗೆ ವಾಚ್ ಯಾಕೆ? ಎಲ್ ಹೊರಟಿದ್ದೀರಾ? ಅದು ಲಾಯರ್ ಮನೆ ಅಡಿಗೆ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವೀಟ್ ರೆಡಿ ಮಾಡಕ್ ಹೋಗ್ತಾ ಇದ್ದೀನಿ. ಇಷ್ಟು ಬೇಗ? ಒಂದು 6 ಗಂಟೆಗೆ ಹೋದ್ರೆ ಆಗಲ್ವಾ? ಅದು ಸಹಾಯಕ್ಕೆ ಅಂತ ಹುಡುಗರು ಯಾರು ಸಿಗ್ಲಿಲ್ಲ. ಕಾರ್ತಿಸಿ ನನಗೆ ಬೇರೆ ಹೋಟ್ಲಲ್ಲಿ ತುಂಬಾ ಕೆಲಸ ಇತ್ತು. ಯಾರಾದ್ರೂ ಇದ್ರೆ ಕಳಿಸು ಅಂತ ಶಂಕರ್ಗೂ ಫೋನ್ ಮಾಡಿದೆ. ಆ ಹುಡುಗರ್ಗೇನೋ ಜ್ವರ ಅಂತೆ, ಅದಕ್ಕೆ ನಾನೇ ಮಾಡ್ಬೇಕು. 6 ಗಂಟೆ ಅಂದ್ರೆ ತುಂಬಾ ಲೇಟ್ ಆಗುತ್ತೆ, ಅದಕ್ಕೆ ಈಗಲೇ ಹೊರಟೆ. ಅಯ್ಯೋ, ಸಹಾಯಕ್ಕೆ ಯಾರು ಇಲ್ವಾ ಹಾಗಾದ್ರೆ? ಇಲ್ಲ, ಅದಕ್ಕೆ ಬೇಗ ಹೋಗ್ತಾ ಇರೋದು. ಪರವಾಗಿಲ್ಲ ಬಿಡು, ನಂಗಿದೆಲ್ಲ ಅಭ್ಯಾಸ ಇದೆ. ಅದು ಅಲ್ಲದೆ ನಾನು ಒಬ್ಬನೇ ಮಾಡಿದ್ರೆ ನಂಗೂ ಸ್ವಲ್ಪ ದುಡ್ಡು ಉಳಿಯುತ್ತೆ. ಆ ದುಡ್ಡನ್ನ ಅಕ್ಕಲುಂಗಾಗ ಕೊಟ್ರೆ ಪಾಪ ಸಾಲನಲ್ಲಿ ತೀರಿಸ್ಕೋತಾನೆ. ನಂಗೊಂದು ಸಂಕಟ ನೋಡೋದಕ್ಕೆ ಆಗ್ತಿಲ್ಲ ರಾಧ. ಅಣ್ಣ ಆಗಿ ತಮ್ಮಗ್ ನಾನ್ ಸಹಾಯ ಮಾಡಿದೆ, ಯಾರು ಮಾಡ್ತಾರೆ ಹೇಳು? ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಅಮ್ಮ ಕೇಳಿದ್ರೆ ಹೇಳು. ನೀನ್ ಮಲ್ಕೊ ಈಗ. ಸೂಪರ್. ಹಾಗಲ್ಲ, ಸೂಪರ್ ಅನ್ಬೇಕು. ರಾಧಾ,